Hi friends, welcome back to my channel. Ivat navu wheat grass powder business na bagge telkolana. Andre godi sasiya pudi itichege adana tumba use galan maartta idare tumba health problems igala use aagta ide adu idra bagge navu ivattu telkolana. Idana hege tayar madodu idra market ge hege madodu idu profit hege annadra bagge sampurna mahitina telkolana. ಈ ಪೂರ್ತಿ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ, ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಆವಾಗ ನಿಮಗೆ ಈ ಬಿಸ್ನೆಸ್ನ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ. ನೀವು ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಬರುತ್ತೆ. ಫಸ್ಟ್ ಈ ಪೌಡ್ರನ್ನ ಹೇಗೆ ರೆಡಿ ಮಾಡೋದು ಅನ್ನೋದು ನೋಡೋಣ. 1 kg ಗೋಧಿನ ಚೆನ್ನಾಗಿ ತೊಳೆದು 2 ದಿನ ನೀರಲ್ಲಿ ನೆನೆಸಿಡಬೇಕು. ನಂತರ ಅದು ಸಣ್ಣದಾಗಿ ಸ್ವಲ್ಪ ಮೊಳಕೆ ಬಂದಿರುತ್ತೆ. ಅದನ್ನು ಒಂದು ಬಿಳಿ ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ, ಬಿಳಿ ಅಥವಾ ಯಾವುದಾದ್ರು ಆಯಿತು, ಕಾಟನ್ ಬಟ್ಟೆಯಲ್ಲಿ 1-2 ದಿನದವರೆಗೂ ಸುತ್ತಿ ಇಟ್ಟಿರಬೇಕು. ಅದರಲ್ಲಿ ನಾವು ಈಗ ಫ್ರೆಂಡ್ಸ್ ಕಾಳುಗಳನ್ನು ಮೊಳಕೆ ಕಟ್ತೀವಲ್ಲ, ಆ ಥರ ಮೊಳಕೆ ಕಟ್ಟಬೇಕು. ಮೊಳಕೆ ಕಟ್ಟಿ ಆಮೇಲೆ ಒಂದು ಟ್ರೇಯಲ್ಲಿ, ಮೊಳಕೆ ಕಟ್ಟ ಆದಮೇಲೆ ಒಂದು 2-3 ದಿನ ಆದಮೇಲೆ ಅದರಲ್ಲಿ ಮೊಳಕೆ ಬಂದಮೇಲೆ ಒಂದು ಟ್ರೇಯಲ್ಲಿ ಮಣ್ಣು ಹಾಕಿ ಒಂದು ಮಿನಿ ಗದ್ದೆ ಥರ ಮಾಡಿ ಅದರಲ್ಲಿ ಈ ಮೊಳಕೆ ಬಂದಿರುವಂಥ ಗೋಧಿನ ಹಾಕಬೇಕು. ಇದು ಸಸಿ ಬರೋದಕ್ಕೆ 2-3 ದಿನ ಟೈಮ್ ತೊಗೊಳತ್ತೆ. 5-10 ದಿನ ಬಿಟ್ಟರೆ ಈ ಸಸಿಗಳು 5-10 ಇಂಚ್ವರೆಗೂ ಬೆಳೆದಿರತ್ತೆ. ನಂತರ ಆ ಸಸಿನ ಕಟ್ ಮಾಡಿ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಿ ಅದನ್ನು ಪ್ಯಾಕ್ ಮಾಡ್ಕೋಬೇಕು. ಪ್ಯಾಕ್ ಮಾಡಿ ಅದನ್ನು ಸೇಲ್ ಮಾಡಬೇಕು. ಫ್ರೆಂಡ್ಸ್, ಆನ್ಲೈನಲ್ಲಿ 300 ಗ್ರಾಮು ಗೋಧಿ ಸಸಿ ಪುಡಿಗೆ 400 ರೂಪಾಯಿ ಇದೆ. ಆನ್ಲೈನಲ್ಲಿ ಅಮೆಝಾನಲ್ಲಿ ಚೆಕ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ ಕೊಟ್ಟಿರ್ತೀನಿ. ಇನ್ನೊಂದು ಸತಿ ನೀವು ಕೂಡ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಬರೋವಂಥ ಪ್ರಾಫಿಟ್ ಬಗ್ಗೆ ನೋಡೋಣ. 1 kg ವೀಟ್ ಗ್ರಾಸ್ ಪೌಡರ್ ಪ್ರೊಡಕ್ಷನ್ ಕಾಸ್ಟ್ ಬಂದು 350 ರೂಪಾಯಿ, ಪ್ಯಾಕಿಂಗ್ ಕಾಸ್ಟ್ ಬಂದು 50 ರೂಪಾಯಿ ಆಗುತ್ತೆ. ಟೋಟಲ್ಲು ನಮಗೆ 400 ರೂಪಾಯಿ ಬೀಳತ್ತೆ ರಾ ಮೆಟೀರಿಯಲಿಗೆ. 1 kg ಮಾರ್ಕೆಟಿಂಗ್ ಕಾಸ್ಟ್ ಬಂದು 1200 ರೂಪಾಯಿ ಇದೆ 1 kg. ಈಗ ನಾವು ಅಷ್ಟು ರೇಟಲ್ಲ, ನಾವು ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ನಾವು 1 kgನ ಖಾಲಿ 900 ರೂಪಾಯಿಗೆ ಸೇಲ್ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ. ಪ್ರಾಫಿಟ್ 1 kgಗೆ ಬಂದು ನಮಗೆ 500 ರೂಪಾಯಿ ಬೀಳುತ್ತೆ. ನಾವು 400 ರೂಪಾಯಿ ನಮಗೆ ಖರ್ಚು ಬರುತ್ತೆ, 500 ರೂಪಾಯಿ ನಮಗೆ ಪ್ರಾಫಿಟ್ಟು. 100 kg ನಾವು ತಿಂಗಳಿಗೆ ಮಾರಿದ್ರೆ ನಮಗೆ 50,000ವರೆಗೂ ಲಾಭ ಇದೆ. 100 kg ಒಂದು ತಿಂಗಳಿಗೆ ನಾವು ಮಾರಿದ್ರೆ. ಇದನ್ನು ಎಲ್ಲೆಲ್ಲಿ ಮಾರ್ಬೋದು ಅಂದರೆ ಆನ್ಲೈನ್ ಸೈಟ್ಗಳಲ್ಲಿ ಕೂಡ ನೀವು ಮಾರ್ಬೋದು. ಜೊತೆಗೆ ಆಯುರ್ವೇದಿಕ್ ಮೆಡಿಷನ್ ಸಿಗುತ್ತಲ್ಲ, ಆ ಶಾಪ್ಗಳಲ್ಲಿ ಮಾರ್ಬೋದು. ಕಿರಾಣಿ ಅಂಗಡಿಗಳಲ್ಲೂ ಕೂಡ ನೀವು ಅದನ್ನು ಮಾರ್ಬೋದು. ಮತ್ತು ಅದರ ಯೂಸಸ್ ಬಗ್ಗೆಯೂ ಕೂಡ ನೀವು ತಿಳ್ಕೊಂಡು ಅದನ್ನು ಮಾರ್ಬೋದು. ಫ್ರೆಂಡ್ಸ್, ಇದ್ರ ಬಗ್ಗೆ ಯೂಸಸ್ಗಳು ನಿಮ್ಗೆ ಏನಾರು ಐಡಿಯಾ ಇದ್ದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಕೂಡ ತಿಳ್ಕೊತೀವಿ. ಐ ಹೋಪ್ ನಿಮ್ಗೆ ಇದ್ರ ಈ ಬಿಸ್ನೆಸ್ ಬಗ್ಗೆ ನಿಮಗೆ ಪೂರ್ತಿ ಡೀಟೇಲಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಬಿಸ್ನೆಸ್ ಬಗ್ಗೆ ಮಾಹಿತಿನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ.